ಶಿಶುವಿನ ಕ್ರೀಡೆ ತಾಯಿಗಲ್ಲದೆ ಅನ್ಯರಿಗುಂಟೆ, ಪಶುವಿನ ತಪ್ಪು ಪಶುಪತಿಗಲ್ಲದೆ ಅನ್ಯರಿಗುಂಟೆ. ನಮ್ಮ ಅಪ್ರಾಣಿ ನಿನ್ ಶಿವನ ಭಾಷೆ ನನ್ಗೆ ಅರ್ಥ ಆಗಲ್ಲ. ವಾಮನನ ಕ್ರೀಡೆ ಪರಮನಿಗಲ್ಲದೆ ಅನ್ಯರಿಗರಿವಾಗುವುದುಂಟೆ. ಚಿಕ್ಕಪ್ಪನ ಹೌದ್ ಕಣ, ವಾಮನ ಮೂರ್ತಿ ಚಿಕ್ಕಪ್ಪ ಬರ್ತಾ ಇದಾರೆ. ವಾಮನ ಮೂರ್ತಿ ಬರ್ತಿದ್ದಾಗೇನೆ ನೀನು ಬಲಿ ಚಕ್ರವರ್ತಿ ಆಗ್ಬಿಡ್ತೀಯ. ಹೌದಮ್ಮ, ಅವ್ರು ಬರ್ತಿದ್ದಾಗೆ ಮೂರಡಿ ಜಾಗ ಕೇಳ್ತಾರೆ. ಇವನ್ ಎಸ್ಸಂದು ಬಿಡ್ತಾನೆ, ಒಂದು ಕಾಲು ಭೂಮಿ ಮೇಲೆ, ಇನ್ನೊಂದು ಕಾಲು ಆಕಾಶದ ಮೇಲೆ, ಇನ್ನೊಂದು ಕಾಲು ಇವನ್ ತಲೆ ಮೇಲೆ ಇಟ್ಟು ತೊಳೆದು ಬಿಡ್ತಾರೆ. ಮೊದ್ಲೇ ಹೆದರದಿಂದ ಹೆದರ್ಸ್ಬಿಡಕಲ್ಲ. ಏನು ಎರಡು ಮನೆಯವರು ಸೇರ್ಬಿಟ್ಟಿದ್ದೀರಾ, ಏನ್ ವಿಶೇಷ? ನಿಮ್ಗೆ ಸ್ವಾಗತ ಬಯಸಕ್ಕೆ ಬಡ್ಕೋಬೇಕು. ಭಕ್ತಿನ ಇಲ್ಲ, ಇನ್ನು ಸ್ವಾಗತ ಎಲ್ಲಿ ಬಂತು? ಭಕ್ತಿ ಇದೆ ಚಿಕ್ಕಪ್ಪ. ಚಿಕ್ಕಪ್ಪ ಅವರೇ, ನಂಗೆ ತುಂಬಾ ಆಶ್ಚರ್ಯ ಆಗ್ತದೆ, ನಿಮ್ಮ ವಯಸ್ಸು 60 ಎಗರ್ತಾ ಇದ್ರು ನೀವು ಇನ್ನೂ ಚಿಗುರ್ತಾ ಇದ್ದೀರಲ್ಲ. ದೇವರು ಮನುಷ್ಯನಿಗೆ 180 ವರ್ಷ ಆಯಸ್ಸನ್ನು ಬರೆದಿಟ್ಟಿರ್ತಾನೆ. 360 ಹೇಳ್ತೇನಾ? 360 ಹಾಕಿದ್ರೆ ಒಂದು ಕ್ವಾರ್ಟರ್. ಆದ್ರೆ ಪರಿಸರನೇ ಹದಿಗೆಡಿಸಿದ ಮನುಷ್ಯ, ಕೆಟ್ಟ ನೀರು, ಕೆಟ್ಟ ಗಾಳಿ, ಕೆಟ್ಟ ಆಹಾರ, ಕೆಟ್ಟ ತರಕಾರಿನ ಸೃಷ್ಟಿ ಮಾಡಿಕೊಂಡು 60 ಹರೋಹರ ಅಂತ ಇದ್ದಾನೆ. ದೊಡ್ಡ ಮಾತು, ದೊಡ್ಡ ಮಾತು. ದೊಡ್ಡವ್ರ ಕಾಲು ಸಿಗೋದು ಕಷ್ಟ, ಆಶೀರ್ವಾದ ಮಾಡ್ಬಿಟ್ಟು ಹುಷಾರು ಕಣೋ, ತಲೆ ಮೇಲೆ ಕಾಲಿಟ್ರೆ ಕಷ್ಟ. ಚಿಕ್ಕಪ್ಪ ಏನು ಪಾಟ್ ತಂದ್ಬಿಟ್ಟಿದ್ದೀರಾ? ಬೆಂಗಳೂರಲ್ಲಿ ಮಣ್ಣಿನ ವಾಸನೆ ಎಲ್ಲಯ್ಯ ಇದೆ, ಬರೀ ಸಿಮೆಂಟ್ ವಾಸನೆನೆ. ಮಣ್ಣಿನ ವಾಸನೆ ಇರಲಿ ಅಂತ ಹಳ್ಳಿಯಿಂದ ಪಾಟ್ ತಂದಿದ್ದೀನಿ. ಅಯ್ಯೋ ಪರಮೇಶ್ವರ ಅವರೇ ಹುಷಾರು, ಹುಳ ಉಪ್ಪೆ ಇದ್ರೆ ಮೂಗಿಗೆ ಸೇರ್ಬಿಡುತ್ತೆ. ಅದಕ್ಕೆ ದೇವರು ಮೂಗೊಳಗಡೆ ಫಿಲ್ಟರ್ ಇಟ್ಟಿದ್ದಾನೆ. ಏ ಗಿಡ ಎಷ್ಟು ಚೆನ್ನಾಗಿದೆ. ಅರೆ ಗಿಡಗಳ ಮಧ್ಯೆ ಎರಡು ಕಣ್ಣು ಕಾಣ್ತಿವೆ. ಆ ಕಡೆ ಹೋಗಿ ನೋಡು, ಬಾಡಿನೇ ಕಾಣುತ್ತೆ. ಗಿಡದ ನಡುವಿನ ವನ ದೇವತೆ. ಏನಮ್ಮ ನಿನ್ ಹೆಸರು? ವೇದಾ. ತಲೆ ಮೇಲೆ ಏನು ಬಾಳ್ಲಿ? ಬಾಳ್ಲಿ ಅಲ್ಲ, ನನ್ ಮುಂದೆ ರೇಡಿಯೋ ಜಾಕಿ ಆಗ್ಬೇಕು ಅನ್ಕೊಂಡಿದ್ದೀನಿ. ನಾನು ಗುಂಡಣ್ಣವ್ರ ನಾದ್ನಿ. ನೀನು ಗುಂಡಗುಂಡಾಗೇ ಇದೀಯ. ನೀನಾದ್ರೂ ಅರ್ಥ ಮಾಡ್ಕೋತೀಯ, ನನ್ ಪತಿ ಪರಮೇಶ್ವರ ಚಿಕ್ಕ ಮಾವನ್ ಕರ್ಕೊಂಡು ಬಂದಿದ್ದಾರೆ ಮನೆಗೆ. ಸೊಪ್ಪು ಸೋದೆ ಅಂತ ತಂದು ಬಡದ್ರೆ ತಾನೆ ನಾನು ಅಡಿಗೆ ಮಾಡಿ ಬಡಿಸೋದು? ಸರಿಯಾಗಿ ಸಂಪಾದನೆ ಇಲ್ಲ, ಏನಿಲ್ಲ, ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಬಂದಾಗಿದೆ. ಏನ್ ಮಾಡ್ತೀಯ? ನಮ್ಮ ಮಗ್ಗೆ ಗಿಡ ಅಂದ್ರೆ ಬಹಳ ಸೇರ್ತೈತ್ರಿ, ಅದ್ರ ಗುಡ್ಡ ಕಷ್ಟ ಸುಖ ಅನ್ಸ್ಕೊಳಕತ್ತಾಳೆ. ನನ್ ಗಿಡಕ್ಕೂ ಸ್ವಲ್ಪ ನೀರ್ ಹಾಕು. ಚಿಟಿ ಗಿಡಕ್ಕೆ ಸಾಲು ಅಲ್ವ, ಹಳ್ಳಿ ಗಿಡಕ್ಕೆ ಹಾಕ್ಬೇಕಂತೆ. ಸುಮ್ನೆ ಹಾಕು. ಅಲ್ರಿ, ಮಣ್ಣಿನ ವಾಸಿ ತಗೋಬೇಕಂತೇಳಿ ಗಿಡ ತಂದ್ರಿ, ನೀರ್ ಹಾಕಿ ತರ್ಲಿಲ್ಲ. ನೀರಿಗೆ ದೋಷ ಇಲ್ಲಪ್ಪ, ಸಿಟಿ ನೀರ್ ಹಳ್ಳಿ ಗಿಡಕ್ಕೆ ಹಾಕತ್ತೇನ್ರಿ? ಸಿಟಿ ನೀರು ಜನಕ್ಕೆ ಆಗತ್ತೆ ಅಂತಂದ್ರೆ ಗಿಡಕ್ಕೂ ಆಗತ್ತೆ. ಏನ್ ಮಾಡ್ತಿದ್ದೀರಾ ಅಂಕಲ್? ಒಳ್ಳೆ ಆಕ್ಸಿಜನ್ ತಗೋತಾ ಇದ್ದೀನಿ. ಒಟ್ಟಲ್ಲಿ ಎಲ್ರಿಗೂ ಒಳ್ಳೇದಾದ್ರೆ ಸಾಕು. ನಮ್ಮ ಕಿಂಗರಿ ಗಿಡಗಳು ಕೊಟ್ಟು ಮಾತಾಡ್ತಾನೆ ಇರ್ತಾಳೆ. ಓ, ಗಿಡಗಳಿಗೂ ಪ್ರಾಣ ಇರುತ್ತೆ, ಅದ್ರ ಜೊತೆಗೆ ಮಾತಾಡೋದು ಅಂದ್ರೆ ನಂಗೂ ಇಷ್ಟ. ನೀವು ಪ್ರಾಣಿಗಳು ಕೊಟ್ಟು ಮಾತಾಡ್ರಿ, ಫ್ರೆಂಡ್ ಆಗವೆ. ಕಾಲೇ ಮಾಡ್ಕೋಬೇಕು. ಬರ 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 ಬರ. ಇವನು ಆರ್ಟಿಸ್ಟ್ ಗಿರಿಧರ್. ನನಗೆ ಅನ್ಸಿತ್ತು ರೀ, ಇವತ್ತು ಊಟಕ್ಕೆ ಯಾರಾದ್ರೂ ಒಕ್ಕಿಸ್ತಾರೆ ಅಂತ. ಹಂಗ ಹೇಳಿತು. ನಿನಗೆಲ್ಲ ಕಣ ಊಟಕ್ಕೆ ಗೊತ್ತಾಯ್ತು. ಬೇಡ ಬೇಡ ಅಂದ್ರೆ ಕರ್ಕೊಂಡ್ ಬಂದೆ. ಬೇಜಾರು ಮಾಡ್ಕೊಬಿಡುವ, ಇದು ನನ್ನ ಮನೆ, ಇವಳು ನನ್ನ ಹೆಂಡತಿ ಪಾರ್ವತಿ. ಪಾರು, ಇವನು ಬೇರೆ ರೂಮ್ ಸಿಗೋವರೆಗೂ 15 ನಮ್ಮ ಮನೆಯಲ್ಲೇ ಇರ್ತಾನೆ. ನೋಡ್ಬಾಡ್ರಿ, ಹೆದರ್ತಾರೆ. ನಾನೆಲ್ಲೂ ನೋಡಿದ್ದೀನಲ್ಲ, ಬಹುಶಃ ನಾನು ಆಕ್ಟ್ ಮಾಡ್ತಿರೋ ಟಿವಿ ಸೀರಿಯಲ್ಸ್ ಅಲ್ಲಿ ನೋಡಿರ್ಬೋದು. ಸೀರಿಯಲ್ಲ, ನಮ್ಮ ಕಾಲದಲ್ಲಿ ಸೀರಿಯಲ್ ಎಲ್ಲಿತ್ತು? ಯಾವ ಕಾಲದವರು ಇವರು? ಗಾಂಧೀಜಿಯವ್ರ ಕ್ಲಾಸ್ ಬಿಟ್ ಕಣ. ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಜಗಳ ಮಾಡಿದ್ದಾರೆ. ಈಗ ನಮ್ಮನೇಲಿ ಜಗಳ ಮಾಡ್ತಾ ಇದ್ದಾರೆ. ಇವರು ಹುಚ್ಚು ಮಾತುಗಳಿಗೆಲ್ಲ ನೀನ್ ಭಯ ಪಡಬೇಡ ವೇದ. ಓ ವೇದ, ರೇಡಿಯೋ ಜಾಕಿ ಅಂದ್ರೆ ನೀವೇ ಅಲ್ವಾ? ಪರಮೇ ನಿಮ್ ಬಗ್ಗೆ ಎಲ್ಲ ಹೇಳಿದಾನೆ. ಏನ್ ಹೇಳಿದ್ದಾರೆ? ಅದೇ, ನೀವು ತುಂಬಾ ಒಳ್ಳೆ ಹುಡುಗಿ, ರೇಡಿಯೋ ಜಾಕಿ ಆಗ್ಬೇಕು ಅನ್ನೋ ಆಸೆ ಇದೆ, ಪ್ರೀತಿ ತುಂಬಾ ಬೆಲೆ ಕೊಡ್ತೀರಾ ಅಂತ. ಇಷ್ಟೆಲ್ಲ ಹೇಳಿದಾರ? ಓ ಗಿರಿಧರ್ ಅವರು, ವೇದ ಮತ್ತೆ ಅವ್ರ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಪಡವಲಕಾಯಿ ಕಾಡ್ತಿದ್ರೆ ತಪ್ಪಿಸ್ಕೊಳಕ್ಕೆ ಇದೊಳ್ಳೆ ಸಮಯ. ವೇದನ್ನ ಗಿರಿಧರ ಕೊಟ್ಟು ಮದುವೆ ಮಾಡೋಣ. ಇವರು ಇವರು ನಮ್ಮ ಅಕ್ಕ, ಇವರು ನಮ್ಮ ಭಾವ. ಗಿರಿಧರ್, ನಿಮ್ ಸೀರಿಯಲ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಅದೇ ಒಂದ್ ಸೀರಿಯಲ್ ಮಾಡಿದಾರಲ್ಲ ನೀವು, ಎದ್ರೆ ಇಂದ್ರ ಬಿದ್ರೆ ಚಂದ್ರ, ಅದು ತುಂಬಾ ಇಷ್ಟ. ಥ್ಯಾಂಕ್ ಯು. ಅದ ನಾ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡಿಲ್ಲ. ಬೇರೆ ಯಾರು ಇರ್ಬೇಕು ಬಿಡಿ. ಇರ್ಲಿ ಬಿಡಿ.
ನೀವು ನಮ್ಮ ಮನೆಗೆ ಒಂದ್ಸಲ ಬರ್ಬೇಕು. ಅಕ್ಕ ನಾನ್ ಕರ್ಕೊಂಡ್ ಬರ್ತೀನಿ ಬಿಡಕ್ಕ. ಇವ್ರ ಯಾಕೆ ಇವ್ರ ಮನೆಗೆ ಹೋಗ್ಬೇಕ? ಮಾತುಕತೆಗೆ ಬನ್ನಿ ಗಿರಿಧರ್, ನಿಮ್ಮನ್ನೇ ಬೀನ್ಸ್ ಅಂತ ತಿಳ್ಕೊಂಡು ಹೆಚ್ತಾ ಇದ್ದೆ. ಯಾಕೆ ನಾನೇನಂತ ಅಪರಾಧ ಮಾಡಿದ್ದು? 3 ನಿಮಿಷ ಲೇಟ್ ಆಗಿ ಬಂದಿದ್ದೀರಾ. ಪ್ರೀತಿಲಿ ವೇಟ್ ಮಾಡೋದು ಕಷ್ಟ ಅನ್ಸುತ್ತಲ್ಲ, ಯಾಕೆ ಇಷ್ಟೊಂದು ಸ್ಲೋ ಕಟ್ ಮಾಡ್ತಾ ಇದೀರಾ? ಕುಡಿಲಿ, ನಾನು ಫಾಸ್ಟಲ್ಲಿ ಮಾಡ್ಕೊಡ್ತೀನಿ. ನಿಮ್ಗೆ ತರಕಾರಿ ಹೆಚ್ಚಾಗಿ ಬರುತ್ತಾ? ಅಯ್ಯೋ ಕುಡಿಲಿ ಹೇಳ್ತೀನಿ. ಒಂದು ಪ್ರಶ್ನೆ ಕೇಳ್ತೀನಿ, ನೀವು ತಪ್ಪು ತಿಳ್ಕೋಬಾರ್ದು. ಕೇಳಿ ಕೇಳಿ. ಮುಂಚೆ ಯಾವ್ದಾದ್ರು ಹೋಟೆಲ್ ಅಲ್ಲಿ ಕುಕ್ ಆಗಿದ್ರ? ಕುಕ್ಕು ಇಲ್ಲ, ಬುಕ್ಕು ಇಲ್ಲ, ನಾನು ಗಿರಿಧರ್ ಒಬ್ಬ ಆಕ್ಟ್ರು, ಇದು ಅಡುಗೆ ಒಂದು ಪಾತ್ರ ಅಷ್ಟೇ. ನೋಡಿ, ಇದು ಕಾರ್ ಸ್ಪೀಡು, ಇದು ಲಾರಿ ಸ್ಪೀಡು, ಇದು ಬೃಂದಾವನ್ ಎಕ್ಸ್ಪ್ರೆಸ್. ಅಯ್ಯೋ ಗಾಯ, ಬನ್ನಿ ಬನ್ನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನಗಿಂತ ಈ ಬ್ಯಾಂಡೇಜ್ ಪುಣ್ಯ ಮಾಡಿತ್ತು. ಯಾಕೆ? ಪೂರ್ತಿ ನಿಮ್ ಕೈಗೆ ಸಿಗ್ತಲ್ವಾ? ಗಾಯ ಆದಾಗ್ಲೂ ಕಾಮಿಡಿನಾ? ನಿಮ್ ಮುಖ ನೋಡ್ತಾ ಇದ್ರೆ ಗಾಯ ಆಗಿದ್ದೆ ಗೊತ್ತಾಗಲ್ಲ. ಬ್ಯಾಂಡೇಜ್ ನೋಡಿದ್ಮೇಲೆ ಯಾವ ಬೆಳ್ಳಿ ಗಾಯ ಆಗಿದೆ ಅಂತ ಗೊತ್ತಾಗಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ, ನೋವಾದ್ರೂ ಹೇಳ್ಕೊತಾ ಇಲ್ಲ. ಬೆರಳಿಗಾಗಿರೋ ಗಾಯಕ್ಕೆ ಇಷ್ಟೊಂದು ಕೇರ್ ತೊಗೊಂತ ಇದ್ರ? ಇನ್ನು ನನ್ನ ತಲೆಗೆ ಏಟ್ ಬಿದ್ದಿದ್ರೆ ಏನ್ ಗತಿ? ಹಾಗಲ್ಲ, ನನಗೆ ಸಹಾಯ ಮಾಡೋಕ್ಕೆ ನಮ್ಮನೆಗೆ ಬಂದು ನಿಮ್ಮ ಕೈಗೆ ಪೆಟ್ಟು ಬಿತ್ತಲ್ಲ. ಯಾವ ನರ್ಸ್ ಕೂಡ ಇಷ್ಟೊಂದು ಕೇರ್ ತೊಗೊಂಡಿರಲ್ಲ. ನಿಮ್ಮನ್ನೊಂದು ಮಾತು ಹೇಳ ಹೇಳಿ. ನಿಮ್ಮನ್ನು ಮದುವೆ ಆಗೋ ಹುಡುಗ ತುಂಬ ಪುಣ್ಯ ಮಾಡಿರ್ತಾನೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಚಚ್ಚೇ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಒಳ್ಳೆ ಸ್ವಭಾವ, ನಡತೆ, ನಾಚೋ ನಾರಿ ಗುಣ ಎಲ್ಲ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನನ್ನ ಯಾಕೆ ಪರೀಕ್ಷೆ ಮಾಡ್ತೀವ? ಈ ಗಿರಿ ನಾನು ನಿನ್ನ ಬಾಲ್ದಾಗ ಸುತ್ತಿ ಗಿರಿ 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 ಅಂತ ಒಯ್ಯಬಾರ್ದ? ನೀವು ರೇಡಿಯೋ ಜಾಕಿ ಆಗೋವರೆಗೂ ಮದ್ವೆ ಆಗಲ್ಲ. ಅಷ್ಟೇ ತಾನೇ, ಮುಂದಿನ ವಿಷಯ ನಂಗೆ ಬಿಡಿ. ಅಂದ್ರೆ ನೀವು ನನ್ನ ಜಾಕಿ ಮಾಡ್ತೀರಾ? ಯಾಕಾಗಲ್ವಾ? ಊರಲ್ಲಿರೋ ನನ್ನ ಜಮೀನು ಆಸ್ತಿ ಎಲ್ಲ ಮಾರ್ಬಿಟ್ಟು ನಿಮಗೋಸ್ಕರ ಒಂದು ಸ್ಟೇಷನ್ ಓಪನ್ ಮಾಡ್ತೀನಿ. ಅಯ್ಯೋ, ರೇಡಿಯೋ ಸ್ಟೇಷನ್ ಅಲ್ಲ, ಪೊಲೀಸ್ ಸ್ಟೇಷನ್ ಓಪನ್ ಮಾಡ್ತಾನೆ. ಖಂಡಿತ ನಾನು ನಿಮ್ಮನ್ನು ರೇಡಿಯೋ ಜಾಕಿ ಮಾಡ್ತೀನಿ. ಪಡವಲ್ಕವ್ರೆ, ಎಟುಕ್ತಿರೋ ದ್ರಾಕ್ಷಿ ಬಗ್ಗೆ ಅಷ್ಟು ಆಸೆ ಇಟ್ಕೋಬೇಡಿ. ನಮ್ಮಿಬ್ರು ಮಧ್ಯ ಬರ್ರಿ, ನೀನ್ಯಾರ ವೇದಾರು ಕೇಳ್ರಿ. ಮೇಡಮ್, ಈ ಕುಳ್ಳ ಹೋಗ್ತಾ ನಿಮಗೆ? ಇದು ಕುಳ್ಳ ಅಲ್ಲ, ಕಳ್ಳ, ಅಜ್ಜಿ ಹಾಕಿದಿರಿ. ಯಾರ ನಿನ್ ಹೊರಗೆ ಹಾಕ್ತಾ ಇರೋದು? ನಾನಾ? ನಾನ್ ಯಾಕೋ ಹೊರಗೆ ಹಾಕ್ಲಿ, ಆ ಬಾಕಿ ನಂಗೆ ಸಿಕ್ಲಿಲ್ಲ ಕಣ. ಗಿರಿಧರ್ ಸಿನಿಮಾ ಆಕ್ಟರ್ ಬೇಡೋ, ಅವ್ನ್ ಶೂಟಿಂಗ್ ಅಂತ ಬಂದಿದ್ದಾನೆ, ಒಂದ್ 15 ದಿವಸ ಇರ್ತಾನಪ್ಪ, ಆಮೇಲೆ ಊರ್ಗೆ ಹೋಗ್ತೇನೆ. ಆಮೇಲೆ ವೇದ ಎಲ್ಲೋ ಗಿರಿಧರ್ ಎಲ್ಲ. ಹೌದಾ ಮಾಮ? ಹಂಗಂದ್ರೆ ಗಿರಿಧರ್ಗೆ ವೇದ ರೀತಿ ಮಾತಾಡಕ್ ಹೋಗ್ಬೇಡ ಅಂತ ಹೇಳ. ಆಯ್ತಪ್ಪ, ನೀನು ವೇದನ್ ಕನ್ಸ್ ಕಾಣ್ಬೇಡ, ಮಾಡ್ಕೊಳ. ವೇದನ್ ಕನಸ್ ಕಾಣ್ಬಿಡಪ್ಪ. ನೀರ್ಲೇಬೇಕಮ್ಮ ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ. ಯಾರು ಎಷ್ಟೇ ತಿಂದ್ರು, ಏನೇ ತಿಂದ್ರು, ಯಾರು ಗಮನಿಸ್ತಾ ಇರ್ಲಿಲ್ಲ. ಚಿಕ್ಕಪ್ಪ, ತಿನ್ನಕ್ಕೊಂದು ಲಿಮಿಟ್ ಅಂತ ಇರ್ಬೇಕು. ತಿನ್ನೋದಕ್ಕೆ ಲಿಮಿಟ್ ಹಾಕೊಂಡು ಮುಂದಿನ ಜನದಲ್ಲಿ ತಿಗಣೆ ಆಗಿ ಹುಟ್ಟತಾನೆ. ತಿಗಣೆ ಆಗಿ ಹುಟ್ಟಿದ್ರು ಪರವಾಗಿಲ್ಲ, ಈ ಜನದಲ್ಲಿ ನಂಗೆ ಸ್ವಲ್ಪ ದುಡ್ಡು ಬಿಕ್ಬೇಕು. ನನ್ನ ಹೊಟ್ಟೆ ಮೇಲೆ ನಿಮ್ ಕಣ್ಣು ಬಿತ್ತ, ರಾತ್ರಿ ಹೊಟ್ಟೆ ನೋವು ಗ್ಯಾರಂಟಿ ಶುರು ಆಗತ್ತೆ. ಚಿಕ್ಕಪ್ಪ ಒಂದು ಮಾತು, ಈ ವಯಸ್ಸಲ್ಲಿ ಇಷ್ಟೊಂದು ಎಣ್ಣೆ ಪದಾರ್ಥ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನು ಊಟದ ಬದಲು ಇದನ್ನ ತಿಂತಾ ಇರೋದು. ಅದು ಬದಲು ಲಕ್ಷ್ಮಣ ಊಟನೇ ಮಾಡಿ. ಊಟದ ವಯಸ್ಸು ಮುಗಿದೋಯ್ತಪ್ಪ, ಏನೋ ಒಂದಿಷ್ಟು ತಿಂಡಿ ಸಿಕ್ಕಿದ್ರೆ ಸಾಕು. ಕಾಡು ಕಮ್ಮನ್ನತ್ತೆ, ನಾಡು ಗೋ ಅನ್ನತ್ತೆ. ಊಟ ಆದ್ರೆ 2 ಚಪಾತಿಲಿ ಮುಗಿಯತ್ತೆ, ಕುರುಕುಲ್ ತಿಂಡಿ ಆದ್ರೆ 4 ಕೆಜಿ ಇದು ಸಾಲಲ್ಲ. ದುಡ್ಡು ಬೇಕಾ? ಪಾರ್ವತಿ ಬಾಮ್ಮ ಇಲ್ಲಿ. ಏನ್ ಚಿಕ್ಕಮ್ಮ? ಒಂದು 500 ರೂಪಾಯಿ ಇದ್ರೆ ಕೊಟ್ಟಿರು, ಚಿಲ್ಲರೆ ಮಾಡಿಸಿ ಕೊಟ್ಬಿಡ್ತೀನಿ. ನಿಮ್ ಚಿಕ್ಕಪ್ಪನಿಗೆ 500 ರೂಪಾಯಿ ಬೇಕಂತ ಕೊಡಿ. ಇದು ಬೇರೆ ತಗೊಳ್ಳಿ ಮಾವ. ತಗೋ, ಇದೇ ದುಡ್ಡಲ್ಲಿ ಕುರುಕಲ್ ತಿಂಡಿ ತರಕ್ಕೆ ಹೇಳು.
ಈ ದುಡ್ಡು ಯಾವಾಗ ವಾಪಸ್ ಬರುತ್ತೆ? ಯಾವಾಗ ವಾಪಸ್ ಬರುತ್ತೆ ಚಿಕ್ಕಮ್ಮ? ಕೊಟ್ಟು ಬಿಡ್ತೀನಮ್ಮ, ಹಳ್ಳಿಗೆ ಹೋದ ತಕ್ಷಣನೇ ಮನೆ ಆರ್ಡರ್ ಮಾಡ್ಬಿಡ್ತೀನಿ. ನಮ್ಮ ಮನೆ ಪಕ್ಕದಲ್ಲೇನೆ ಪೋಸ್ಟ್ ಆಫೀಸು, ಆ ಪೋಸ್ಟ್ ಮಾಸ್ಟರ್ ನಾನು ಚಡ್ಡಿ ದೋಸ್ತ್ ಕಣಮ್ಮ. ಕಡೆಗೆ ಚಡ್ಡಿನೇ ಗಟ್ಟಿ. ನಿನ್ನ ಗಂಡ ತುಂಬಾ ಅನುಮಾನದ ಪ್ರಾಣಿನಮ್ಮ, ತಿನ್ನೋ ವಿಷಯದಲ್ಲಿ ಕಂಡೂಸ್ತನ ಮಾಡಬಾರ್ದು. ಟಿವಿ ಹಾಕ್, ಕರೆಂಟ್ ಇಲ್ಲ. ಹ್ಮ್, ಜೋಗ್ ಫಾಲ್ಸ್ ನೀರು ತುಂಬಕೋದು ಕಮ್ಮಿ ಆದ್ರೆ ಇದೇ ಗತಿನೇನೆ. ಹೋಗ್ಲಿ, ಕವಡೆ ಇದೆಯಾ? ಸುಬ್ಬು, ಕವಡೆ ತಗೊಂಡ್ಬರ. ಆಟ ಗೊತ್ತು ತಾನೆ, ಯಾರು ಸೋತ್ರು ಕೆನ್ನೆಗೆ ಓಡಿಸ್ಕೋಬೇಕು. ನೀವ ಸೋತ್ರೆ? ಈ ಆಟದಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದಿಲ್ಲ, ಎಲ್ಲರೂ ಮಕ್ಕಳೇ, ಕೆನ್ನೆಗೆ ಓಡಿಸ್ಕೊಳ್ಳೇಬೇಕು. ನೋಡು, ಮೂರು ಬಿದ್ರೆ ಮೂಷಿ, ಮೂಷಿ ಬಿದ್ರೆ ಕಾಶಿ, ಕೆನ್ನೆಗೆ ಓಡಿಸ್ಕೋಬೇಕು. ಹಾಂ, ಹೊಡ್ಬಿಡಮ್ಮ, ಏನ್ ಮಾಡಕ್ಕಾಗುತ್ತೆ? ದೇವ್ರ ಮೆಚ್ಚಲ್ಲ ಅಕ್ಕ, ನಾನ್ ಮೆಚ್ಚಿಸ್ತೇನೆ. ಈ ಆಟ ಸಾಕಪ್ಪ, ಸಾಕ್ ಸಾಕ್ ಸಾಕು. ಇನ್ನೊಂದ್ಸಲ ಹಾಕ್ರಿ, ಮೂರ್ ಬಿಡ್ಲಿಲ್ಲ ಅಂದ್ರೆ ಸಾಕ್ ಮಾಡೋಣ. ಹೊಡ್ಕೋಬೇಕು, ದೊಡ್ಡವರು ಚಿಕ್ಕವರು ಅನ್ನೋದು ಏನು ಇರ್ಬೇಲ, ಹೊಡಿ ಅಂದ್ರೆ ಹೊಡೆದೇ ಬಿಡದ. ಸುಬ್ಬು ಪಾಪ, ಮುಖ ಮೊದ್ಲಿಗಿಂತ ದಪ್ಪಾಗೋಯ್ತು. ಆಟ ಇಲ್ಲಿಗೆ ನಿಲ್ಸೋಣಮ್ಮ, ಕೊಡ್ಬೇಡ ತಗೊಂಬ. ಅಕ್ಕ, ಆ ಗಿಡದವರು ಸರಿಯಿಲ್ಲ. ಗಿರಿದರ ವಿಷಯ ನನಗೆ ಚೆನ್ನಾಗಿ ಗೊತ್ತು, ನಿಮ್ಮಿಬ್ಬರಿಗೂ ಒಂದು ಗುಟ್ಟು ಹೇಳ್ತೀನಿ ಕೇಳಿ. ಹೇಳಿ. ಅವನು ಕೊಲೆಗಾರ. ಕೊಲೆ ಮಾಡಿದಾನೆ, ಪೊಲೀಸ್ನವ್ರು ಹುಡುಕ್ತಾ ಇದಾರ. ಹೌದಾ, ನೀವು ಹೇಳ್ತಿರೋ ನಿಜಾನ? ಇರ್ಬೇಕಾಗ ಅವ್ನ ಕೊಲೆಗಾರನ, ಅವ್ನು ಓಡಿಸ್ಬಿಡೋನ್ ಮೊದ್ಲ ವೇಗಾರ ಏನ್ ಬಿಟ್ಟಾನೆ. ಸುಮ್ಮನಿರ ಸುಬ್ಬು, ಇವ್ರು ಏನೇನೋ ಹೇಳ್ತಾರೆ ಅದನ್ನೇ ನಂಬಕ್ಕಾಗತ್ತಾ? ಈ ವಾಮನ ಇಲ್ಲದ್ದೆಲ್ಲ ಹೇಳಲ್ಲಮ್ಮ, ದಾಖಲೇಬೇಕಾ? ಕೊಡಿ ನೋಡೋಣ. ಆರು ತಿಂಗಳ ಹಿಂದಿನ ಪೇಪರು. ಫೋಟೋ ಇದೆಯಾ? ಸೈಕೋಪಾತ್ ಕಿಲ್ಲರ್ ಅಂತ ಇದೆಯಾ? ಹುಡುಗಿರನ್ನ ಕೊಲ್ಲೋದೇ ಅವನ ಕೆಲಸ. ಇದೊಂಥರ ಮಾನಸಿಕ ರೋಗ, ಪೊಲೀಸ್ನವ್ರ ಕೈಗೂ ಸಿಕ್ಬಿದ್ದಿದ್ದ. ಆರ್ಟಿಕಲ್ ಓದು, ನಿನಗೆ ಗೊತ್ತಾಗುತ್ತೆ. ಸುಬ್ಬು, ಅದೇ ಥರ ಇದೆಯಲ್ಲ, ನಾನು ಫುಟ್ಪಾತ್ ಕೇಳಿದ್ದೆ, ಈ ಸೈಕೋಪಾತಿನಾ? ಫುಟ್ಪಾತ್ ಮೇಲೆ ಹೆಣನ ಮಲಗಿಸು. ಯಾವ ಹುಡುಗಿ ಸಿಕ್ಕಿದ್ರು ಫಿನಿಶ್. ಪ್ರೀತಿ ಮಾಡೋರ ಥರ ಆಕ್ಟಿಂಗ್ ಮಾಡೋದು, ಯಾರಿಗೂ ಗೊತ್ತಾಗದಾಗೆ ಕೊಲೆ ಮಾಡೋದು, ಮುಂದಿನ ಊರು ಹೋಗು. ಅವ್ನ್ ಬಂದಿರೋದೇ ವೇದಾನ್ ಕೊಲೆ ಮಾಡಕ್ಕೆ. ನಾನೇ ಅಂಗಡಿ ತರ್ತೀನಿ. ಚಿಕ್ಕಮ್ಮ ಹೇಳಿದ್ ನಿಜ ಆಯ್ತು ರೀ? ಮಾಮ ಏನ್ರ ಮಾಡಿ ವೇದಾರ್ ಉಳಿಸ್ ಮಾಮ, ಅವ್ ಬಂದಿದ್ದ ವೇದಾರ್ ಕೊಳ್ಳಕ್ಕೆ. ಓಹೋ, ಹಿರಿಯ ನಳಪಾಕ. ಅವತ್ತ ಹೇಳಿಲ್ವಾ ನಾನು ಒಳ್ಳೆ ಕುಕ್ಕು ಅಂತ? ಇವಾಗ ಪ್ರೂವ್ ಮಾಡ್ತೀನಿ ನೋಡಿ. ಬೆಳ್ಳು ಹೇಗಿದೆ? ನೀವು ಹಚ್ಚಿರೋ ಔಷಧಿಯಿಂದ ಒಂದೇ ಒಂದ್ ಸಲಕ್ಕೆ ಮಂಗ್ ಮಾಯ ಆಗ್ಬಿಟ್ಟಿದೆ. ಬ್ಯಾಂಡೇಜ್ ಕಿತ್ ಬಿಸಾಕ್ಬಿಟ್ಟಿದೀನಿ ನೋಡಿ, ನೋಡಿ ಟೇಸ್ಟ್ ಮಾಡಿ. ನೀವು ತಿಂದ? ಇಲ್ಲ, ಫಸ್ಟ್ ನಿಮಗೆ ನೈವೇದ್ಯ, ನಾನು ಅಷ್ಟಲ್ಲಿ ಹೋಗಿ ಜ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಹಿರಿ, ಇದನ್ನ ನನಗೆ ನೈವೇದ್ಯ ಅಂತ ಕೊಟ್ಟಿರುವಾಗ ನಾನ್ ತಿಂದೆ ಇರ್ತೀನ? ಹೀಗೆ ತರ್ಲೆ ಮಾಡ್ತಿದ್ರೆ ತರ್ಲೆ ಸುಬ್ಬ ಅಂತ ರೇಡಿಯೋ ಅನೌನ್ಸ್ ಮಾಡ್ಬಿಡ್ತೀನಿ. ಕಿಲ್ಲರ ಮುಖ ನೋಡೋರು ಹಂಚೋದಿಲ್ವಲ್ಲ.
ಹಣೆ ಮೇಲೆ ನಾನು ಕಿಲ್ಲರ್ ಅಂತ ಬೋರ್ಡ್ ಹಾಕೊಂಡು ಓಡಾಡಕ್ಕಾಗತ್ತೆ ನಾ? ಏ ಪರಮ, ಅವನು ನಿನ್ ಫ್ರೆಂಡ್ ದೊಡ್ಡ ನಟ ಅನ್ಕೊಂಡಿದ್ನಲ್ಲ, ಅವ್ನ ಫೋಟೋ ಪೇಪರ್ ಅಲ್ಲೇ ಬಂದಿದೆ. ಅವನ್ ಇದಕ್ಕೆ ವಿಷಯ ಬರ್ಸಿದ್ ನಾನ್ ನೋಡಿದ್ದೀನಿ. ಅದನ್ನ ವೇದಾರ್ನ್ ಕೊಲ್ಲಕ್ಕೆ ಬರ್ಸಿದ್ದೆ. ಎಫ್ಎಂ ರೇಡಿಯೋ, ಅವನಿಗೆ ಫ್ರೂಟ್ಸ್ ಸಲಾಡ್ ತಿನ್ನ. ಇಲ್ಲ ಅಂಕಲ್, ಮೊದ್ಲು ನೀನ್ ತಿನ್ನು, ಆಮೇಲೆ ನಾನ್ ತಿಂತೀನಿ, ಅಷ್ಟೇ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ. ಪರಮ, ಇಲ್ಲೇ ಇದೆಯಲ್ಲ ಪಾಯಿಂಟ್, ಇವಳು ಹೇಳೋದ್ ಕೇಳ್ತಾ ಇದ್ರೆ ನೀವ್ ಹೇಳೋದ ನಿಜ ಅನಿಸ್ತಾ ಇದೆ. ಹೌದು ರೀ, ನನ್ಗೂ ಹಾಗೆ ಅನಿಸ್ತಾ ಇದೆ. ನೀನ್ ಫ್ರೂಟ್ ಸಲಾಡ್ ತಿಂದಿದ್ರೆ ಏನಮ್ಮ ನಿನ್ಗತಿ, ದೇವ್ರು ದೊಡ್ಡವನು ಕಾಪಾಡ್ದ. ನೋಡಿ ಪವ, ಅವ್ನು ನನ್ಗೆ ಎಷ್ಟು ಮೋಸ ಮಾಡ್ಬಿಟ್ಟ. ಯಾವ ಟೈಮಲ್ಲಿ ಯಾರು ಏನ್ ಮಾಡ್ತಾರೋ ನಂಬಕ್ಕೆ ಆಗಲ್ಲ. ನಡೀರಿ, ಅವನಲ್ಲಿ ಏನ್ ಮಾಡ್ತೇ ನೋಡ. ನಿಂತ್ಕೊಳ, ಕೂತ್ಕೋ. ವೇದ ಎಲ್ಲಿ? ಯಾಕೆ ಆಗ್ಲೇ ಮೇಲೆ ಕಳ್ಸ್ಬಿಟ್ಯಾ? ಏ, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣ. ಕತ್ತು ಬೆನ್ನೆಲ್ಲ ತುಂಬಾ ನೋಡ್ತಾ ಇತ್ತು. ಸೇವೆ ಮಾಡ್ತಾ ಇದ್ದೀರಾ? ಗೊತ್ತಿ ಗೊತ್ತಿ ಜೋರ ಗೊತ್ತಿ. ಚಿಕ್ಕಪ್ಪ ಚಿಕ್ಕಪ್ಪ, ಬಿಡಿ ಬಿಡಿ, ಏನ್ ಮಾಡ್ತಾ ಇದ್ದೀರಾ? ಕತ್ತಿ ಸಿಗ್ತಾ ಇದ್ದೆ, ಫೋರ್ಸೇ ಬರ್ತಾ ಇಲ್ಲ. ಕತ್ತಿ ಸಿಗ್ತಾ ಇದ್ರ? ಮತ್ತೆ ಜ್ಯೂಸ್ ಕೊಡಿರಿ, ಶಕ್ತಿ ಬರುತ್ತೆ. ಚೆನ್ನಾಗಿದ್ದೇನಾ? ಕುಡುದ್ ನೋಡಿ. ಗಿರಿಧರವ್ರೆ, ಇದ್ರಲ್ಲಿ ಏನಾದ್ರು ಮಿಕ್ಸ್ ಮಾಡಿದ್ರ? ಮಿಕ್ಸ್ ಮಾಡಿದ್ರೆ ತಾನೇ ರುಚಿ ಬರೋದು. ವೇದ, ನೀನು ಕುಡಿ. ಅಸಾದ್ ಪಿಸಾಲ್ ಕಾ ಖಮ್ಜಾ ಚಡ್ಗಾಯ್ ಮಾನದ್ ಪಡೆ ಸಬ್ಬರಿಗೆ ಅಣ್ಣ ಕಾಸ್ಬೇಕಿರ್ರೈ. ಅಣ್ಣ ಬಿಸ್ತೀರಿ ಕಾಯ್ಸ್ರಿ. ಬನ್ನಿ ಇನ್ಸ್ಪೆಕ್ಟ್ರೆ, ಮೊಬೈಲ್ ಇವನ್ನ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್ ಶಿಶುಪಾಲ್, ನೀನಿಲ್ಲಿ? ವಾಮನ್ ಅಂಕಲ್ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಏನ್ ಗಿರಿ ಸಮಾಚಾರ, ಹೇಗಿದ್ರ? ಅರೆಸ್ಟ್ ಮಾಡ್ರಿ ಅಂತಂದ್ರೆ ಯೋಗಕ್ಷೇಮ ವಿಚಾರಿಸ್ತಿದ್ದೀರಲ್ರಿ, ಅವನೊಬ್ಬ ಕೊಲೆಗಾರ. ಏನು, ಇವ್ರ ಕೊಲೆಗಾರನ? ಲೇ, ಆ ಮುದ್ಕೊಂಡ್ ಮಾತ್ ಕಟ್ಕೊಳ. ಯಾರ್ರಿ ಮುದುಕ? ನಾನು ಹಿರಿಯ ನಾಗರಿಕ, ನನಗೆ ಜವಾಬ್ದಾರಿ ಅಂತ ಇದೆ. ಈ ಪೇಪರ್ ನೋಡಿ, ವಿಷಯ ಎಲ್ಲ ಗೊತ್ತಾಗತ್ತೆ. ಇದೋ ವಿಷಯ, ನಮ್ ಸ್ಟೇಷನ್ ಅಲ್ಲಿ ಗಿರಿ ಕೂಡಾಕಿದ್ವಲ್ಲ, ಯಾಕ್ಬಿಟ್ರಿ? ಅದೊಂದು ದೊಡ್ಡ ಕತೆ. ಇವ್ರ ತರನೇ ಸೈಕೋಪಾತ್ ಕಿಲ್ಲರ್ ಇದ್ದ, ಅವರೇ ಇವ್ರು ಅಂತ ತಿಳ್ಕೊಂಡು ಚೆನ್ನಾಗಿ ರುಬ್ಬುದ್ವಿ. ಪಾಪ, ಇವ್ರು ಒಳ್ಳೆ ಆಕ್ಟ್ರು, ಇವ್ರಿಗೆ ಹಂಗೂ ಯಾವ್ದು ಸಂಬಂಧ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಮತ್ತ ಆ ಸಲಾಡ್ ನ ಪುಡಿ ಬರ್ಸಾಕತ್ತಿದ್ರಿ, ವೇದರ್ ಸಾಸಕ್ ಹೋಗಲೆ. ಇದು ಸಲಾಡ್ ಪೌಡ್ರು, ನಮ್ಮ ಅಜ್ಜಿ ಮಾಡ್ಕೊಟ್ಟಿರೋದು. ಇದು ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ ಅಂತ ಸಲಾಡಿಗೆ ಹಾಕಿ ಮಿಕ್ಸ್ ಮಾಡಿದೆ. ನೀವು ನೋಡಿದ್ರೆ ನನ್ ಮೇಲೆ ಅನುಮಾನ ಪಡ್ತಾ ಇದೀರಾ? ಸಾರಿ ಗಿರಿ. ವೇದ, ನೀನು ಇವ್ರ ಜೊತೆ ಸೇರ್ಕೊಂಬಿಟ್ಯಾ? ನಾನು ನಿಮ್ಮ ಮನೇಲಿ ಇರಲ್ಲ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ. ನಿನಗೋಸ್ಕರ ರೇಡಿಯೋ ಸ್ಟೇಷನ್ ಓಪನ್ ಮಾಡೋಣ ಅಂತ ಇದೆ, ನೀನು ರೇಡಿಯೋ ಜಾಕಿ ಮಾಡೋಣ ಅಂತ ಇದೆ. ಈಗ ಏನಾಯ್ತು? ಎಲ್ಲ ಕ್ಯಾನ್ಸಲ್ ಆಯ್ತು.